ಉದ್ಯೋಗಂ ಪುರುಷ ಲಕ್ಷಣಂ ಅಂತಾರೆ. ಗಂಡ್ಸಾದನು ದುಡ್ಕೊಂಡ್ ಬಂದು ತಿನ್ಬೇಕು. ತಿಂದ್ಬಿಟ್ಟು ದುಡಿದ್ರೆ ಏನಾಗತ್ತೆ ಚಿಕ್ಕಪ್ಪ? ಗೊಬ್ಬರ ಆಗತ್ತೆ. ಅದರಿಂದ ಅವನು ದುಡ್ಡು ಬರುತ್ತೆ ಕಣೋ. ಒಂದ್ ಲೋಡ್ 12,000 ರೂಪಾಯಿ ಅಂತೆ. ಕತ್ತರಿಸ್ಬಿಡ್ತೀನಿ. ಈಗ ಅದ್ನೇ ಮಾಡ್ತಿರೋ ದಿನಲ್ಲಿ ಓಮಾರಿಗಳ. ನಾನು ಬೆಂಗಳೂರಿಗೆ ಬಂದಾಗ ಬರೀ ಕೈನಲ್ಲಿ ಬಂದಿದ್ದೆ. ಕೊಡ ಇಲ್ಲಿ ತಗಳಿ. ಎಲ್ಬಿಟ್ಟೆ? ಒಳಗ್ ಬಿಟ್ಕಂಡ್ರಿ. ಮಾತ್ ನಿಲ್ಬಿಟ್ನ? ಅದೇ ಬೆಂಗಳೂರಿಗೆ ಬರೀ ಮೈಯಲ್ ಬಂದೆ ಅಂತ ಹೇಳ್ತಿದ್ರಿ. ಬರೀ ಕೈಯಲ್ಲಿ? ಬರೀ ಮೈ ಅಲ್ವಾ? ನನಗೆ ಬೆಂಗಳೂರಿನಲ್ಲಿ ಎಷ್ಟೊಂದು ಮರ್ಯಾದೆ ಇದೆ. ಓದ್ ಕಡೆ ಎಲ್ಲ ಟಾಟಾ ಮಾಡ್ತಾರೆ, ವಿಶ್ ಮಾಡ್ತಾರೆ. ಎಲ್ಲಿ? ಬೀದಿಲಿ. ಓಹೋ, ಗಂಡ್ಸಾದವನು ದುಡ್ ತಿನ್ಬೇಕು. ಎಲ್ ದುಡಿಯೋದು? ಕೆಲ್ಸ ಯಾರು ಕೊಡ್ತಾರೆ? ಬೆಂಗಳೂರಿನಲ್ಲಿ ಇವತ್ತು ನಿಯತ್ತಾಗೂ ಬದುಕಬಹುದು. ಅಲ್ಲಿ ನೋಡು, ಆಯ್ಕೊಂಡು ಆಯ್ಕೊಂಡು ಬೀದಿನಲ್ಲಿ ಜೀವನ ಮಾಡ್ತಿಲ್ವಾ? ನಾನು ಈ ತರ ಬದುಕ್ಬೇಕಾ? ನಿಮ್ ಚಿಕ್ಕಪ್ಪ ನನ್ ರೇಂಜ್ ಗೊತ್ತಾಗ್ತಾರೆ ಕಣೋ. ಹಂಗಿದ್ಮೇಲೆ ಕತ್ತೆ ಕಾಯ್ತೀಯನು? ಏನ್ ಚಿಕ್ಕಪ್ಪ, ಇಷ್ಟು ಚೀಪಾಗಿ ಮಾತಾಡ್ತೀಯ ನೀನು? ಸ್ವಲ್ಪ ರೇಂಜ್ ಚೇಂಜ್ ಮಾಡು. ಆಯ್ತಪ್ಪ, ದನ ಕಾಯ್ತೀಯೋ? ಅಲ್ಲ, ನನಗೇನದು ಅವಮಾನ ಅಂತ ಅನ್ನಿಸ್ತಾ ಇಲ್ಲ. ಒಂದ್ ಹಸು ಕೊಡಿಸ್ತೀನಿ, ಲಕ್ಷ್ಮಿ ಅಂತ ಆದ್ರೆ ಹೆಸರು. ಒತ್ತೊತ್ತಿಗೆ ಒತ್ತೊತ್ತು ಲೀಟರ್ ಹಾಲು ಕೊಡುತ್ತೆ. ಬ್ಯಾಂಕ್ ಮ್ಯಾನೇಜರ್ ನನಗೆ ಗೊತ್ತಿದ್ದಾನೆ, ಹೇಳಿ ಸಾಲ ಕೊಡಿಸ್ತೀನಿ. ನೀನ್ ಜಾಣ ಆದ್ರೆ ಒಂದ್ ವರ್ಷದಲ್ಲಿ ಇನ್ನೂ 4 ಹಸುಗಳನ್ನ ಕೊಂಡ್ಕೋಬಹುದು. ಲೋ ವೆಂಕಟೇಶ, ಏನಣ್ಣ, ಚಾಮರಾಜಪೇಟೆಯಲ್ಲಿ ಒಂದು ಹಸು ಇದೆ ಲಕ್ಷ್ಮಿ ಅಂತ, ಮಾರ್ತಾರೆ ಅಂದೆ. ಅದ್ರ ಅಡ್ರೆಸ್ ಏನ? ನಂಬರ್ 13 ಸೆಕೆಂಡ್ ಕ್ಲಾಸ್ ಅಣ್ಣ. ಓ ಸರಿ ಕಣ. ಕರೆಕ್ಟಾ? ಇದೇ ಬಿದ್ದಿನ? ನಮ್ ಲಕ್ಷ್ಮಿನ ಯಾರೋ ವ್ಯಾಪಾರ ಮಾಡಕ್ ಬರ್ತೀನಿ ಅಂದ್ರು. ನಂಬರ್ 13 ಕಾಣ್ತಾ ಇದೆ ಅಲ್ಲಿ. ನಂಬರ್ 13 ಇರೋದು ಆ ಕಡೆನೆ. ನಾವ್ ಹೋಗ್ಬೇಕಾಗಿರೋದು ಈ ಕಡೆ. ಅದೇ ಯಾಕೆ? ನಂಬರ್ 30 ನನಗ್ ಗೊತ್ತಿಲ್ವಾ. ಬಾ ಚಿಕ್ಕಪ್ಪ. ಅವನು ನಂಬರ್ 13 ಅಂತಂದ. ಬೇಕಪ್ಪ, ಬೇಕಿತ್ತ ನಿನ್ಗೆ? ನಂಬರ್ 30 ನನಗ್ ಗೊತ್ತಿದೆ. ಬಾ ಚಿಕ್ಕಪ್ಪ. ಚಿಕ್ಕಪ್ಪ, ಆ ಮನುಷ್ಯ ಕೈ ಬೀಸ್ತಾ ಇದ್ದಾನೆ. ನನಗೆ ಅಷ್ಟೊಂದು ಪಾಪ್ಯುಲಾರಿಟಿ ಇದೆ ಕಣೋ. ಬೆಂಗಳೂರಿನಲ್ಲಿ ಬೀದಿ ಬೀದಿಯಲ್ಲಿ ಸಿಗ್ತಾರಲ್ಲ, ನನಗೆ ಕೈ ಬೀಸ್ತಾರೆ. ಬೀಸಿದ ಕಡೆ ಎಲ್ಲ ಹೋಗಕ್ಕಾಗಲ್ಲ. ನಾನು ಕರ್ದ ಕಡೆ ಬಾ. ಎಲ್ಲ ಸುಸೂತ್ರವಾಗಿ ನಡೆದ್ರೆ ನೋಡಿ ತೆಂಗಿನಕಾಯಿ ಹೊಡಿತೀನಿ. ಲೇ ಅಂಬುಜ, ಗಂಡಿನ ಕಡೆಯವರು ಬರೋ ಹೊತ್ತಾಯ್ತು. ಬೇಗ ಲಕ್ಷ್ಮಿ ರೆಡಿ ಮಾಡು. ಬನ್ನಿ 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 ಬನ್ನಿ. ನಮಸ್ಕಾರ ನಮಸ್ಕಾರ. ಇದೇನಿದು, ಅರ್ಧ ಗಂಟೆ ಮುಂಚೆನೆ ಬಂದ್ಬಿಟ್ಟಿದ್ದೀರಾ? ಗೊತ್ತಿಲ್ವಾ ನಿಮ್ಗೆ? ಏನು ತಡವಾಗಿ ಬರೋದು, ನಮ್ಗೆ ಅಭ್ಯಾಸ ಇಲ್ಲ. ತುಂಬಾ ಸಂತೋಷ, ನಮ್ ಬ್ರೋಕರ್ ಎಲ್ಲ ಹೇಳಿದ. ಯಾರು ಚಿಕ್ಕಪ್ಪ ಬ್ರೋಕರು? ಅಯ್ಯ, ಅದೇ ಕಣ, ನಮ್ ಎದುರಂಗಡಿ ಏನು, ಯಾರು ಮಧ್ಯಸ್ಥಿಕೆ ವಹಿಸ್ತಾರೋ ಅವ್ರನ್ನ ಬ್ರೋಕರ್ ಅಂತಾರೆ. ಬನ್ನಿ ಬನ್ನಿ ಬನ್ನಿ. ನಾವ್ ಹಿತ್ಲ ಕಡೆಯಿಂದ ಬರ್ತೀವಿ. ಹಿತ್ಲ ಕಡೆಯಿಂದ ಯಾಕೆ? ಲಕ್ಷ್ಮಿ ನೋಡಕ್ಕೆ. ಲಕ್ಷ್ಮಿ ನೋಡಕ್ಕೆ ಹಿತ್ಲ ಕಡೆಯಿಂದ ಯಾಕೆ ಬರ್ತೀರಾ? ಹೀಗೆ ಬನ್ನಿ, ಹಾಲಲ್ ಕೂತ್ಕೊಳ್ಳಿ, ನಾನೇ ಕರ್ಕೊಂಡ್ ಬರ್ತೀನಿ. ನೋಡಿ, ಮಾತಾಡಿ ಅಂಬುಜ. ಅಯ್ಯೋ, ನೋಡ್ದೇನು ನಾಣಿ, ಎಂತ ಸಂಸ್ಕಾರಸ್ತರು. ಕೊಟ್ಕೆಲ್ಲರೂ ಹೊಸ ನೋಡಕ್ಕೆ ಮುಂದುಗಡೆಯಿಂದಲೇ ಬಂದು ನಿಂತಿದ್ದಾರೆ. ನಮಸ್ಕಾರ. ನೀ ತಿನ್ನಂಗಿಲ್ಲ ಇದ್ನ ಸ್ವಾಮಿ. ಇಷ್ಟು ವರ್ಷದಲ್ಲಿ ನಿಮ್ ತರ ಯಾರು ಉಪಚಾರ ಮಾಡಿರ್ಲಿಲ್ಲ. ನಿಮ್ದು ಚಿನ್ನದಂತ ಮನಸ್ಸು. ಎಂತ ಮಾತಾಡ್ತೀರಿ? ನಮ್ ಲಕ್ಷ್ಮಿನ ನಿಮ್ ಮನೆಗೆ ಕೊಟ್ಮೇಲೆ ನೀವ್ ನಮ್ ಸಂಬಂಧಿಕರಲ್ವೇ? ಸಾಕತ್ ದೊಡ್ಡ ಮಾತು. ನಿಮ್ ಲಕ್ಷ್ಮಿನ ನಮ್ ಮಗಳ ತರ ನೋಡ್ಕೋತೀವಿ, ಮರ್ತ್ ಬಿಡಿ. ಏನಂದ್ರಿ? ಚಿಂತೆ ಬಿಡಿ ಅಂಬುಜ, ನಾವ್ ತುಂಬಾ ಪುಣ್ಯ ಮಾಡಿದೀವಿ ಕಣೆ. ಅವ್ರ ಮಾತು ಕೇಳಿದ್ಯಾ? ಪಾಪ ಚಿಕ್ಕಪ್ಪ, ಹಸು ನಾವ್ ಮಗಳ ತರ ಸಾಕ್ಬಿಟ್ಟಿದ್ದಾರೆ. ಅಯ್ಯೋ ಪಾಪ. ಸ್ವಾಮಿ ಏನು ಈಗ ವಿಷಯಕ್ಕೆ ಬರೋಣ. ನಿಮ್ ಲಕ್ಷ್ಮಿ ಸಾಧುನ ಹೊರಟ. ಏನ್ ಹೀಗೆ ಕೇಳ್ಬಿಟ್ರಿ? ನಾವ್ ಹ್ಯಾಕ್ ಸಾಕಿದೀವಿ ಗೊತ್ತಾ? ಕೂತ್ಕೋ ಅಂದ್ರೆ ಕೂತ್ಕೋಬೇಕು, ಮಲ್ಕೋ ಅಂದ್ರೆ ಮಲ್ಕೋಬೇಕು. ಮೇವ ಮೇವ ಏ ಆಹಾರ ಆಹಾರನ ತುಂಬಾ ಲಿಮಿಟ್. ಅಯ್ಯೋ ಲಿಮಿಟ್ ಲಿಮಿಟ್ ಎಲ್ಲ ಮಾಡಬಾರ್ದು, ಚೆನ್ನಾಗಿ ಕೊಡ್ಬೇಕು. ಬೆಳಿಗ್ಗೆ ಒಂದ್ ಬಕೆಟ್, ಮಧ್ಯಾಹ್ನ ಒಂದ್ ಬಕೆಟ್, ಸಂಜೆಗೊಂದ್ ಬಕೆಟ್ ಕೊಡ್ಬೇಕು. ಬಕೆಟ್ ಒಡವೆ ಗಿಡವೆಲ್ಲ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಏ ಅದೆಲ್ಲ ಯಾಕೆ, ಒಂದ್ ತುಂಡ್ ಹಗ್ಗ ಸಾಕಲ್ವಾ? ಈಗಿನ ಕಾಲದಲ್ಲಿ ನಿಮ್ಮಂತವ್ರು ಸಿಗೋದು ತುಂಬಾ ಅಪರೂಪ. ಮೇನ್ ಮ್ಯಾಟ್ರ್ ಬರ ಹೇಳಿ ಹೇಳಿ. ನಿಮ್ ಲಕ್ಷ್ಮಿ ಒಂದ್ ಹೊತ್ತಿಗೆ ಎಷ್ಟ್ ಲೀಟರ್ ಹಾಲು ಕೊಡ್ತದೆ? ಏ ಅರ್ಥ ಆಗ್ಲಿಲ್ವಾ? ಹಲೋ 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 ಹಲೋ.
ಸೂಪರ್ ಗುರು. ಆಮೇಲೆ ಏನಾಯ್ತು? ಆಮೇಲೇನು, ಅದೇ ಸಮಯಕ್ಕೆ ಲಕ್ಷ್ಮೀನ ಹೆಣ್ಣೋಡಕ್ ಬರೋರು ಬಂದ್ಬಿಟ್ರು. ಬನ್ನಿ ಬನ್ನಿ, ಇದು ಸಂಸ್ಕಾರ ಇರುವಂತ ಫ್ಯಾಮಿಲಿ ಇದು. ಬನ್ನಿ ಬನ್ನಿ, ಇವರು ಹುಡುಗಿ ಅಪ್ಪ, ಇದು ಹುಡುಗಿ, ಇವರು ಹುಡುಗಿ ಅಮ್ಮ. ಇದು ಸಂಸ್ಕಾರ ಇರೋ ಫ್ಯಾಮಿಲಿನ. ಎಲ್ಲಿ ತಿರುಗು ಈ ಕಡೆ, ನಿನ್ ಮುಖಕ್ಕೆ ಅಯೋಗ್ಯ ಅಯೋಗ್ಯನ್ ತಂದು. ಯಾವ ಜನ್ಮದ ಶತ್ರು ನೀವು? ಒದಿಲಿಲ್ವೇನೋ ನಿನ್ಗೆ? ಒದಿ ಒದಿ ಏನ್ ಬಂತು? ನನ್ ಮಗ ಅವಳ ಮೇಲೆ ಬಿದ್ದಿದ ತಕ್ಷಣನೇ ಗೇರ್ ಹಾಕಕ್ ಶುರು ಮಾಡ್ಬಿಟ್ಟ. ಎಲ್ಲ ವರ್ಕೌಟ್ ಆಗೋಯ್ತು ಇವನಿಗೆ. ಯಾಗೂ ನಾವಿಬ್ರು ಲಡ್ಡು ತಿಂದು ಕಾಫಿ ಕುಡ್ಕೊಂಡ್ಬಿಟ್ಟಿದೀವಿ. ನಾವು ಅಂದ್ರೆ ತಾಂಬೂಲ ಬದಲಾಯಿಸ್ಕೊಂಡ್ಬಿಡೋದು. ಏನ್ ಮಾಡ್ತಾ ಇದಾರೆ ಸಾಹೇಬ್ರು? ದೊಡ್ಡ ಬಿಸ್ನೆಸ್ ಮಾಡ್ಬೇಕು ಅಂತ. ಏನ್ ಬಿಸ್ನೆಸ್? ಇದು ಅವ್ರು ಕುರಿ ಹಿಡ್ಕೊಂಡ್ ಬರ್ತಾರೆ, ನೀವು ಕತ್ತರ್ ಸಾಕ್ತೀರಾ? ನನ್ನ ಮಗಳೇನು ಬೋಟಿ ಕಲಿಗೆ ತೊಳ್ಕೊಂಡ್ ಕೂತಿರ್ಬೇಕಾ? ಕರೆಕ್ಟ್. ನನ್ನ ಮಗಳನ್ನ ಗಿಣಿ ಸಾಕ್ದಂಗ್ ಸಾಕಿದೀನಿ ನಾನು. ನಾನೇನ್ ಕೋತಿ ಸಾಕ್ದಂಗ್ ಸಾಕಿದ್ದೀನಿ? ಇದ್ರ ಮುಖ ನೋಡಿದ್ರೆ ಹಂಗೆ ಐತೆ. ಹಂಗಿಂಗೆ ಯಾರಿಗೂ ಕೊಡಕ್ಕಿಲ್ಲ ನಾನು. ಏನು ಸರ್ಕಾರಿ ಉದ್ಯೋಗ ಆಯ್ತಾ, ಇಲ್ಲ ಸ್ವಂತ ಮನೆ ಏನಾದ್ರೂ ಆಯ್ತಾ, ಇಲ್ಲ ಸ್ವಂತ ಉದ್ಯೋಗ ಏನಾದ್ರೂ ಆಯ್ತಾ? ಒಟ್ನಲ್ಲಿ ತಿಂಗಳಿಗೆ 1,00,000 ರೂಪಾಯಿ ಆದಾಯ ಇರಬೇಕು. ಇದ್ರೆ ಹೇಳಿ, ಮುಂದಿನ ವಾರನೇ ಮದುವೆ ಮಾಡಿಸ್ಬಿಡ್ತೀನಿ. ಸುಮ್ಮನೆ.